ಕಳಿಗಳು ನಮ್ಮ ಪುಣ್ಯವತಿ. ಅದು ಅಕ್ಕ ಇಲ್ವಲ್ಲ ಅದಕ್ಕೆ ನಿಮ್ಮ ಊಟ ತಿಂಡಿ ಎಲ್ಲ ನನಗೆ ನೋಡ್ಕೋ ಅಂತ ಅಮ್ಮಾಜಿ ಹೇಳಿದ್ರು. ಪ್ಲೀಸ್ ಬೇಡ, ನನ್ನನ್ನು ಯಾರು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಹಾಗಲ್ಲ, ಅಕ್ಕ ಇಲ್ಲ ಅನ್ನೋ ಬೇಜಾರಲ್ಲಿ ನೀವು ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನಿಮಗೆ ಕೆಳಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನೇ ಊಟ ತಂದು ಕೊಡ್ತೀನಿ. ಬೇಡ ಅಂತ ಹೇಳಿದ್ನಲ್ಲ. ನೀವು ಊಟ ಮಾಡಿದ್ರೆ ಎಲ್ಲರು ಬೇಜಾರ್ ಮಾಡ್ಕೋತಾರೆ. ನಾನು ಒಬ್ಬನೇ ಇರಬೇಕು. ಪ್ಲೀಸ್ ಹೋಗು. ನೋಡಿ ಅಮ್ಮಾಜಿ ನನಗೆ ಬೇರೆ ಒಬ್ಬ ಹುಡುಗನ್ನ ಹುಡುಕಿ ಮದುವೆ ಮಾಡಿಸ್ತೀನಿ ಅಂತ ನನ್ನನ್ನ ಈ ಮನೆಗೆ ಕರ್ಕೊಂಡು ಬಂದಿರೋದು. ಅವರು ಹುಡುಗನ್ನ ಹುಡುಕ್ತಿದ್ದಾಗೆ ಮದುವೆ ನಿಶ್ಚಯ ಆಗೋಗ್ತೈತೆ. ಅಷ್ಟರಲ್ಲಿ ಆಷಾಢನು ಮುಗಿತೈತೆ. ನೀವು ಅಕ್ಕನ ಮನಸ್ಸನ್ನು ಒಲಿಸ್ಕೊಂಡು ಅವಳನ್ನ ಈ ಮನೆಗೆ ಕರ್ಕೊಂಡು ಬರಬೇಕು. ಮುಖ್ಯವಾಗಿ ಈ ತಾಳಿನ ನೀವು ಅವಳಿಗೆ ಕಟ್ಟಬೇಕು. ಇದು ನಿಮ್ಮ ಜವಾಬ್ದಾರಿ.